ಈಗಾಗಲೇ ಲಕ್ಷ್ಮಿ ಸಿದ್ದಯ್ಯ ಅವರನ್ನ ನೀವು ಅನೇಕ ಧಾರಾವಾಹಿಗಳಲ್ಲಿ ನೋಡಿರ್ತೀರಾ. ಸುಮಾರು 10 ವರ್ಷಗಳ ಕಾಲದಿಂದ ಇವರು ನಟನಾ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಹಲವಾರು ಹಳೆಯ ಧಾರಾವಾಹಿಗಳಲ್ಲೂ ಕೂಡ ಇವರು ಮಿಂಚಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮೊದಲು ನಾಯಕಿಯಾಗಿ ನಟಿಸಿದವರು ಈ ಲಕ್ಷ್ಮಿ ಅವರೇ. ಯಶ್ ಫ್ಯಾಮಿಲಿ ಮತ್ತು ರಾಧಿಕಾ ಪಂಡಿತ್ ಫ್ಯಾಮಿಲಿಯ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮವಿದ್ದರೂ ಕೂಡ ತಪ್ಪದೆ ಲಕ್ಷ್ಮಿ ಅವರು ಹಾಜರಾಗ್ತಾರೆ. ಅಷ್ಟರ ಮಟ್ಟಿಗೆ ಇವರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಎನ್ನಬಹುದು. ಇವರ ಪತಿಯೂ ಕೂಡ ತುಂಬಾನೇ ಫೇಮಸ್ ಖಳನಟ. ಅನೇಕ ಸಿನಿಮಾಗಳಲ್ಲಿ ವಿಲನ್ ಆಗಿ ಇವರ ಪತಿ ಕಾಣಿಸ್ಕೊಂಡಿದ್ದಾರೆ. ಇವರ ಪತಿ ಹೆಸರು ಸಿದ್ದಯ್ಯ ಅಂತ. ತುಂಬಾ ಜನರಿಗೆ ಲಕ್ಷ್ಮಿ ಸಿದ್ದಯ್ಯ ಅವರ ಪತಿ ಯಾರೆಂಬುದೇ ತಿಳಿದಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಲಕ್ಷ್ಮಿ ಅವರು ಮದುವೆ ಕೂಡ ಆಗಿರ್ತಾರೆ. ಇವರದ್ದು ಲವ್ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಧಾರಾವಾಹಿ ಮಾತ್ರ ಅವರಲ್ಲಿ ಸಿನಿಮಾಗಳಲ್ಲೂ ಕೂಡ ಪೋಷಕ ಪಾತ್ರದಲ್ಲಿ ಲಕ್ಷ್ಮಿ ಅವರು ಕಾಣಿಸ್ಕೊಂಡಿದ್ದಾರೆ. ಲಕ್ಷ್ಮಿ ಬರಮ್ಮ ಇವರಿಗೆ ತುಂಬಾನೇ ಹೆಸರನ್ನ ತಂದು ಕೊಟ್ಟಿತ್ತು. ಅದರಲ್ಲಿ ಕಲ್ಪನಾ ಎಂಬ ಪಾತ್ರ, ಗೊಂಬೆ ಅವರ ತಾಯಿ ಪಾತ್ರ ಸಖತ್ತಾಗಿ ಡಿಫ್ರೆಂಟ್ ಆಗಿ ನಡೆಸುತ್ತಿದ್ದರು ಎನ್ನಬಹುದು. ಅದ್ಭುತವಾದ ಕಾಸ್ಟ್ಯೂಮ್ ನಿಂದ ಮಿಂಚುತ್ತಿದ್ರು. ಉತ್ತಮವಾದ ನಡುಗೆ ಅಲ್ಲದೆ ಅನೇಕ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಕಿರುತೆರೆಯಲ್ಲಿ ಸುಮಾರು ವರ್ಷಗಳ ಕಾಲ ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇವರೇ ಲಕ್ಷ್ಮಿ ಸಿದ್ದಯ್ಯ ಅವರ ಪತಿ ಸಿದ್ದಯ್ಯ ಅಂತ. ಅನೇಕ ಸಿನಿಮಾಗಳಲ್ಲಿ ಖಳನಟನಾಗಿ ಕಾಣಿಸ್ಕೊಂಡಿದ್ದಾರೆ. ಪೋಷಕ ಪಾತ್ರದಲ್ಲೂ ಕೂಡ ಇವರ ಪತಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿಯ ತನಕ ಸುಮಾರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಬರಮ್ಮ ಧಾರಾವಾಹಿ ಅನೇಕ ವರ್ಷಗಳ ಕಾಲ ಪ್ರಸಾರವಾಯಿತು. ಮೊದಲಿನಿಂದ ಕೊನೆಯವರೆಗೂ ಕೂಡ ಇವರು ತಾಯಿಯ ಪಾತ್ರದಲ್ಲಿ ಕಾಯಂ ನೆಲೆಸಿದ್ರು. ಜೊತೆಗೆ ಬೇರೆ ಅವ್ವಯ್ಯನ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಪೋಷಕ ಪಾತ್ರದಲ್ಲಿ ಮಿಂಚಿದ್ದಾರೆ. ನಿಮಗೂ ಕಿರುತೆರೆ ನಟಿ ಇಷ್ಟವಾಗಿದ್ರೆ ಎಸ್ ಎನ್ ಕಮೆಂಟ್ ಮಾಡಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಸದ್ಯ ಈಗಲೂ ಕೂಡ ಕಿರುತೆರೆಯಲ್ಲಿ ಮತ್ತು ಸಿನಿಮಾಗಳಲ್ಲಿ ಲಕ್ಷ್ಮಿ ಅವರು ಬ್ಯುಸಿ ಆಗಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಈಗಾಗಲೇ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಇದಕ್ಕಿಂತ ಬಗ್ಗೆ ಇನ್ನೇನು ಬೇಕು ನೀವು ಹೇಳಿ. ಕಷ್ಟಪಟ್ಟು ಇವರು ಕೂಡ ನಟನಾ ಲೋಕದಲ್ಲಿ ಪಾದಾರ್ಪಣೆ ಮಾಡಿದವರು. ಈಗ ತುಂಬಾನೇ ಫೇಮಸ್ ಆಗಿದ್ದಾರೆ, ಬ್ಯುಸಿ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಇವರಿಗೆ ಇಬ್ಬರು ಗಂಡು ಮಕ್ಕಳು.